हाय फ्रेंड्स वेलकम बैक टू नन्न कनसिन लोक नानु निम्म मने मगळु पुष्पा फ्रेंड्स थ्री डेस इंद यादो वीडियो अपलोड माडिल्ल नानु होरगडे बंदिद्दे होरगडे अंद्रे हळ्ळि कडे बंदिदीनि हळ्ळि कडे वातावरण हेगिरुत्ते इन परिसर हेगिरुत्ते हागू इल्लि फ्रेश वेजिटेबल्स आगबहुदु याव रीति तोटगळिदे नानु एनविरॉन्मेंट नोडोण अंत हेळ्बिट्टु बंदिदीनि होरगडे बंदिदीनि फ्रेंड्स अवर ತೋಟಕ್ಕೆ ಬಂದಿದ್ದೀನಿ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ತೋಟ ಹೇಗಿದೆ ಇಲ್ಲಿ ಏನೇನು ಬೆಳೆಗಳಿದೆ ಯಾವ್ಯಾವ ರೀತಿ ಇದೆ ಈ ಕಡೆ ಹಳ್ಳಿ ವಾತಾವರಣ ತೋಟಗಳಂತ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಹಳ್ಳಿ ಲೈಫ್ ಆಗಿರ್ಬೋದು ಅಥವಾ ಯಾವ ರೀತಿ ಮಾಹಿತಿ ಬೇಕು ಯಾವ ರೀತಿ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದೇ ರೀತಿ ವಿಡಿಯೋಸ್ ನ ಮಾಡಿ ನಿಮಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಬಹುದು ಫ್ರೆಂಡ್ಸ್ ನಾವು ತೆಂಗಿನ ತೋಟಕ್ಕೆ ಬಂದಿದೀವಿ ಇದೆಲ್ಲ ನಮ್ಮ ಫ್ರೆಂಡ್ ಅವರ ತೋಟ ನಮ್ಮ ಫ್ರೆಂಡ್ ಮೋನಿಕಾ ಅವರ ತೋಟ ಎಲ್ಲ ತೆಂಗಿನ ಮರಗಳಿದೆ ತೆಂಗಿನ ಮರಗಳ ಮಧ್ಯದಲ್ಲೇ ಜೋಳ ಹಾಕಿದ್ದಾರೆ ಹಸುಗೆ ಮೇವು ಹಾಕುತ್ತೆ ಮೇವಿಗೆ ಇದು ದನಕರುಗಳು ಇರೋ ಕಾರಣಕ್ಕೆ ಅವರು ಮೇವು ಕೂಡ ಹಾಕಿದ್ದಾರೆ ಈ ಕಡೆ ಪಕ್ಕ ರಾಗಿ ಹಾಕಿದ್ದಾರೆ ಎಷ್ಟು ಜನಕ್ಕೆ ರಾಗಿ ರಾಗಿ ತೋಟ ರಾಗಿ ಬೆಳೆ ಅಂದ್ರೇನೆ ಗೊತ್ತಿಲ್ಲ ನೋಡಬಹುದು ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ನಿಮಗೆ ರಾಗಿ ತಗರಿ ಬೆಳೆಗಳನ್ನು ತೋರಿಸಿದ್ದೀನಿ ಇವಾಗೂ ರಾಗಿ ತೆನೆ ತೋರಿಸ್ತಾ ಇದ್ದೀನಿ ಇದು ಅರ್ಧ ಬೆಳೆ ಆಗಿದೆ ಇನ್ನೂ ಇಂಟರೆಸ್ಟಿಂಗ್ ವಿಚಾರಗಳು ಬೆಳೆಗಳು ತೋಟಗಳು ಮುಂದೆ ಮುಂದೆ ನೋಡ್ತಾ ಇರಬಹುದು ನೀವು ನೋಡಿ ಇದು ಜೋಳ ಜೋಳ ಹಾಕಿದ್ದಾರೆ ಜೋಳ ಕೂಡ ಬಲ್ತಿದೆ ನೋಡಬಹುದು ನೀವು ಫ್ರೆಶ್ ಜೋಳ ಇದು ಯಾವ ಜೋಳ ಇದು ಪಾಪ್ಕಾರ್ನಾ ನೋಡಿ ತಿಂತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಹಸಿ ತೆನೆನೇ ತಿಂತಿದ್ದಾರ ಹಾಲು ತೆನೆ ಅಂತಾರಲ್ಲ ತುಂಬಾ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಹೀಗೆ ತಿನ್ನೋದ್ರಿಂದ ಹಾಗಾಗಿ ತಿಂತಿದ್ದಾಳೆ ನನ್ನ ಮಗಳು ಕೂಡ ಹೇಗಿದೆ ಮಗನೆ ಸೂಪರ್ ಓಕೆ ನೋಡಬಹುದು ಸಾಸಿವೆ ಕೂಡ ಹಾಕಿದ್ದಾರೆ ಸಾಮಾನ್ಯವಾಗಿ ಹೊಲದಲ್ಲಿ ಸಾಸಿವೆ ಉಚ್ಚೆಳ್ಳು ಇತರ ಹಳಸಂದಿ ಅವರೆ ಎಲ್ಲಾನು ಹಾಕ್ತಾರೆ ಸಾಸಿವೆ ಗಿಡ ನೋಡಬಹುದು ನೀವು ಇದ್ರಿಂದಾನೇ ಫ್ರೆಂಡ್ಸ್ ಸಾಸಿವೆ ಮಾಡೋದು ನೋಡಬಹುದು ಸಾಸಿವೆ ಗಿಡ ಇದು ಇದು ಒಣಗಿದ ಮೇಲೆ ಇದರೊಳಗಡೆ ಕಾಳು ಇರುತ್ತೆ ಈ ಕಾಳನ್ನ ನೋಡಬಹುದು ನೀವು ಓಕೆ ಇದರಲ್ಲಿ ಸಾಸಿವೆ ಇರುತ್ತೆ ಇದೆ ಸಾಸಿವೆ ಗಿಡ ನಾವು ಎಲ್ಲಾ ಒಗ್ಗರಣೆಗೂ ಏನು ಸಾಸಿವೆ ಹಾಕ್ತೀವಿ ಅದೇ ಸಾಸಿವೆ ಗಿಡ ನೋಡಬಹುದು ಹೊಲದಲ್ಲಿ ಫುಲ್ ಅಲ್ಲಲ್ಲಲ್ಲಿ ಸಾಸಿವೆ ಹಾಕಿದ್ದಾರೆ ಜೋಳ ಕೂಡ ನೋಡಬಹುದು ನಾನು ಓಪನ್ ಮಾಡಿ ತೋರಿಸ್ತೀನಿ ಜೋಳನ ನೋಡಿ ಫ್ರೆಶ್ ಜೋಳ ನೋಡಿ ಎಷ್ಟು ಚೆನ್ನಾಗಿದೆ ಜೋಳ ಅಂತ ನೋಡಿ ಜೋಳ ಇದು ಪಾಪ್ಕಾರ್ನ್ ಇದು ಒಣಗಿಸಿ ರೊಟ್ಟಿಗೂ ಯೂಸ್ ಮಾಡ್ಕೊಂತಾರೆ ಪಾಪ್ಕಾರ್ನ್ ಮಾಡ್ತಾರೆ ಇದನ್ನ ಬೇಯಿಸಿ ತಿನ್ನೋದನೆ ನನಗಂತೂ ತುಂಬಾ ಇಷ್ಟ ನಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಲಾಗ್ ನಾನು ಬೇಸಿಕಲಿ ಹೆಚ್ಚು ಪರಿಸರ ಪ್ರೇಮಿ ಈ ತರ ಹೊರಗಡೆ ಬರೋದು ಈ ತರ ಎಂಜಾಯ್ ಮಾಡೋದನೆ ನನಗೆ ತುಂಬಾನೇ ಇಷ್ಟ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ನಾಟಿ ಹಸುಗಳಿದೆ ಫ್ರೆಂಡ್ ಅವರದು ಇಲ್ಲಿ ಬಂದಾಗ ನಾಟಿ ಹಸು ಹಾಲು ಕೂಡ ಕುಡಿಬಹುದು ಇಲ್ಲಿ ತುಂಬಾ ಟಚ್ ಮಿ ನಾಟ್ ಪ್ಲಾಂಟ್ಸ್ ಇದೆ ನೋಡಿರ್ತೀರಾ ಎಲ್ಲಾದರೂ ಫ್ಲವರ್ಸ್ ಬಿಟ್ಟಿದೆ ಮುಟ್ಟಿದ್ರೆ ಮುನಿ ಗಿಡ ಅಂತಾರೆ ಓಕೆ ಓಕೆ ಮುಟ್ಟು ಇದಕ್ಕೂ ಕೂಡ ಫ್ರೆಂಡ್ಸ್ ನಮಗೆ ಗೊತ್ತಿಲ್ಲ ಇದಕ್ಕೂ ಕೂಡ ಎಷ್ಟು ಆಯುರ್ವೇದಿಕ್ ಶಕ್ತಿ ಇದೆಯಂತೆ ಇದು ಹೊಟ್ಟೆನೋ ಬಂದಾಗ ಮುಟ್ಟಾದಾಗ ಹೊಟ್ಟೆನೋ ಬಂದಾಗ ಇದರ ಬೇರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಂತೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಾಟಿ ಹಸುಗಳು ನೋಡಬಹುದು ಅಲ್ಲಿ ಮೇಯ್ತಿದೆ ಅದು ಕೂಡ ನಮ್ಮ ಫ್ರೆಂಡ್ ಅವರದೇ ಪಕ್ಕದಲ್ಲೇ ಮಾವಿನ ತೋಟ
ಯಾರಿಗಾದ್ರೂ ಟೊಮೊಟೊ ಫ್ರೆಶ್ ಟೊಮೊಟೊ ಬೇಕು ಅಂದರೆ ಬನ್ನಿ, ಎಷ್ಟು ಬೇಕೋ ಅಷ್ಟು ಕಿತ್ಕೊಡ್ತಾರೆ ನಮ್ಮೂರು. ಏನು ಮೋನಿಕಾ, ಆ ತೋಟ ನೋಡಿ, ಫ್ರೆಶ್ ಆ್ಯಂಡ್ ವಿಟಮಿನ್ಸ್ ಎಲ್ಲ ಇರುವಂತಹ ಟೊಮೊಟೊ ತೋಟ, ಹಣ್ಣು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ತೋಟ ಇದೆ ಅಂತ. ಸಿಟಿಯಲ್ಲಿ ಇರೋರಿಗೆ ಟೊಮೊಟೊ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿ, ಟೊಮೊಟೊ, ರಾಗಿ, ತಗರಿ, ಅಲಸಂದಿ ಯಾವುದು ಎಲ್ಲಿಂದ ಬರುತ್ತೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಿಮಗೆ ಬೇಕಂದರೆ ಈ ಥರ ತೋಟಗಳದ್ದು ಮಾಹಿತಿ ಆಗ್ಬೋದು, ಯಾವ ರೀತಿ ಬೆಳೆಯೋದು ಅನ್ನೋ ಮಾಹಿತಿ ಆಗ್ಬೋದು. ನೀವು ಯಾವ ಥರ ತರಕಾರಿ ಬೆಳೆಗಳನ್ನು ನೋಡಿಲ್ಲ, ಯಾವ ಗಿಡನ ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಶ್ರೀನಿವಾಸಪುರ ಬಂದು ಇಲ್ಲಿ ಮಾವಿನ ಹಣ್ಣಿಗೆ ತುಂಬ ಪ್ರಸಿದ್ಧಿ, ಪ್ರಪಂಚ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರ ಅಂತ ಕರೀತಾರೆ. ಈ ಥರ ಮಾವಿನ ತೋಟದ ಮಧ್ಯೆ ರೈತರು ಬೆಳೆಗಳನ್ನು ಇಡ್ತಾರೆ. ಖಾಲಿ ಪ್ಲೇಸ್ ಅದೇ ಅಗ್ರಿಕಲ್ಚರ್ಗೆ ಅಂತ ಸಪ್ರೇಟ್ ಪ್ಲೇಸ್ ಮಾಡ್ಕೊಂಡೇನು ಮಾಡಲ್ಲ. ಈ ಥರ ಮಾವಿನ ತೋಟದ ಮಧ್ಯೆ ನೋಡ್ಬೋದು ನೀವು, ಈ ಟೊಮೊಟೊ ತೋಟ ಕೂಡ ಮಾವಿನ ಗಿಡಗಳಿದೆ, ಮಧ್ಯದಲ್ಲಿ ಟೊಮೊಟೊ ಬೆಳೆ ಇಟ್ಟಿರೋದು. ಎರಡೆರಡು ಮೂರು ಮೂರು ಬೆಳೆಗಳನ್ನು ಒಂದೇ ಅಟ್ ಎ ಟೈಮ್ಗೆ ಮಾಡೋ ಅಂಥದ್ದು ಇದು. ನೋಡ್ಬೋದು ಫ್ರೆಂಡ್ಸ್ ಗಿಡದ ತುಂಬ ಟೊಮೊಟೊ ಹಣ್ಣುಗಳು ನೋಡ್ತಿದ್ರೆ ಇದಿನ್ನೂ ಹಣ್ಣಾಗಿಲ್ಲ, ತೆಗ್ದಿದ್ದಾರೆ ಅನಿಸುತ್ತೆ ಹಣ್ಣಾಗಿರೋದೆಲ್ಲ. ನೋಡಿ ನೀವು ಮಾರ್ಕೆಟಿಂದ ತಂದಿರೋ ಹಣ್ಣು ಇಷ್ಟು ಫ್ರೆಶ್ ಆಗಿರುತ್ತೋ ಇಲ್ಲ ಗೊತ್ತಿಲ್ಲ. ಈ ಹಣ್ಣನ್ನ ನೀವು ಈ ಥರ ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿರುವಂಥ ಹಣ್ಣನ್ನು ನೀವು ತೊಗೊಂಡೋದ್ರೆ ಮಿನಿಮಮ್ ಅಂದ್ರೂ ವಿತೌಟ್ ಫ್ರಿಜ್ ಇಲ್ಲ ಅಂದ್ರೂ ನೀವು ಮಿನಿಮಮ್ 15 ದಿವಸದವರೆಗೂ ನೀವು ಅದನ್ನು ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸಾಮಾನ್ಯವಾಗಿ ಹೊರಗಡೆ ಹಿಂಗೆ ಬಂದಾಗ ತರಕಾರಿ ಆಗ್ಬೋದು, ಟೊಮೊಟೊ ಆಗ್ಬೋದು, ಈ ಥರ ತೊಗೊಂಡು ಹೋಗ್ತೀನಿ. ಮಾರ್ಕೆಟಿಂದ ತೊಗೊಂಬಂದಿರುವಂತಹ ಟೊಮೊಟೊ ನನಗಷ್ಟು ಇಷ್ಟ ಆಗಲ್ಲ. ಯಾಕಪ್ಪ ಅಂದರೆ ಹಿಂಗೆ ಫೇವರ್ ಆಗಿರುವಂಥವರು ತೋಟದ ಕಡೆ ಬಂದಾಗ ನಾನು ಸ್ವಲ್ಪ ಟೊಮೊಟೊ ತೊಗೊಂಡು ಹೋಗ್ತೀನಿ. ಈ ಥರ ಹಸಿ, ಸ್ವಲ್ಪ ಹಸಿ ಇರುವಂಥ ಟೊಮೊಟೊ ಮಿನಿಮಮ್ 50 ಡೇಸ್, ನನಗೆ 20 ಡೇಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಬೆಳೆ ಇವ್ರದ್ದು, ಬನ್ನಿ ನೋಡೋಣ. ಹಾಗೆ ನೀವು ಯಾರಾದರೂ ಟೊಮೊಟೊ ತೋಟ ಏನಾದರೂ ಮಾಡ್ತಾ ಇದ್ದೀರಾ, ನಿಮ್ಮದು ಟೊಮೊಟೊ ಗಿಡ ಇದೆ ಅಂದರೆ ಹೇಗಿದೆ, ಇದೇ ಥರ ಇದೆಯಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಫುಲ್ ಟೊಮೊಟೊ ಹಾಕಿದ್ದಾರೆ. ಕೋಲಾರ ಶ್ರೀನಿವಾಸಪುರ ಬಂದರೆ ನಿಮಗೆ ಟೊಮೊಟೊನೇ ಹೆಚ್ಚು ಬೆಳೀತಾರೆ. ಈ ಕಡೆ ತುಂಬ ಜಾಸ್ತಿ ಟೊಮೊಟೊನೇ ಬೆಳೆಯೋದು, ಹಾಗಾಗಿ ನಮಗೆ ಟೊಮೊಟೊ ತೋಟಗಳು ಎಲ್ಲಿ ಬೇಕಾದರೂ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಯಾವ ರೀತಿ ರೈತರು ಅಂದರೆ ಲಾಸ್ ಆದರೂ ಲಾಭ ಬಂದರೂ ಟೊಮೊಟೊನೇ ತುಂಬ ಇಷ್ಟಪಡ್ತಾರೆ, ಟೊಮೊಟೊನೇ ಜಾಸ್ತಿ ಹಾಕ್ತಾರೆ ಫ್ರೆಂಡ್ಸ್. ನಾನು ನನ್ನ ಮೊನ್ನೆ ವಿಡಿಯೋದಲ್ಲಿ ಇಮ್ಯುನೈಸೇಷನ್ ಬಗ್ಗೆ ಹೇಳಿದ್ದೆ. ನಾನು ಏನಪ್ಪ ಅಂದರೆ ಎಷ್ಟೋ ಜನ ಸಿಟಿಯಲ್ಲಿರೋರಿಗೆ ನೇಚರ್ ಗೊತ್ತಿಲ್ಲ, ಹಳ್ಳಿ ಗೊತ್ತಿಲ್ಲ, ವಾತಾವರಣ ಗೊತ್ತಿಲ್ಲ, ಅನ್ನೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಇನ್ಫಾರ್ಮೇಷನ್ ಲಾಗ್, ಒಂದು ಈ ಥರ ಲಾಗ್, ರೊಟೀನ್ ಲಾಗ್ ಏನಿರುತ್ತೆ ಹಳ್ಳಿ ವಾತಾವರಣದ ಬಗ್ಗೆ, ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಮಾತು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತೋಟದ ಹತ್ರನೇ ಇರೋ ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಕಾಯಿ ತೆಗೀತಿದ್ದಾರೆ ಇಲ್ಲಿ, ಬನ್ನಿ ತೋರಿಸ್ತೀನಿ. ಓಕೆ ಓಕೆ, ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಹಣ್ಣು ಕಿತ್ತಿರೋ ಹಣ್ಣೆಲ್ಲ ಇಲ್ಲಿ ಹಾಕ್ಕೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ, ಇಲ್ಲಿ ಕಾಯಿ ತೆಗೀತಿದ್ದಾರೆ, ಆ ಹಣ್ಣು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಖುಷಿಯಾಗುತ್ತೆ ಅನಿಸುತ್ತೆ, ಎಷ್ಟೋ ಜನಕ್ಕೆ
ಸಿಟಿಯಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಈ ಥರ ನೇಚರ್ ಸಿಗೋದು ಕಷ್ಟ. ಈ ನೇಚರನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರ ಅನಿಸುತ್ತೆ. ಎಂಜಾಯ್ ದ ನೇಚರ್ ನೋಡಿ, ಕಾಯಿ ತೆಗಿತಿದ್ದಾರೆ. ತಿಂತಿದೆಯಾ? ಓಕೆ, ನೋಡ್ಬೋದು. ಇದು ಅರ್ಧ ಬೆಳೆ ಆಗೋಗಿದೆ ಅನಿಸುತ್ತೆ. ಗಿಡ ತುಂಬ ವೀಕ್ ಆಗಿದೆ, ಹಣ್ಣು ಮಾತ್ರ ಚೆನ್ನಾಗೇ ಬಿಟ್ಟಿದೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ, ನನಗೆ ಸ್ವಲ್ಪ ಹೂ ಗಿಡಗಳು ಬೇಕಿತ್ತು, ಅದ್ರ ಮಾಹಿತಿ ಬೇಕಾಗಿದ್ದಕ್ಕೋಸ್ಕರ ನಾನು ಇವತ್ತು ಈ ಹಳ್ಳಿಗೆ ಬಂದಿದ್ದು. ಹಾಗೆ ತೋಟ ಎಲ್ಲ ನಿಮಗೊಂದು ರೌಂಡ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು ದೇವಸ್ಥಾನ. ಏನು ದೇವಸ್ಥಾನ ಮೋನಿಕಾ ಇದು? ಹಾಂ, ಇದು ಸಪ್ಲಮ್ಮ ದೇವಸ್ಥಾನ ಅಂತೆ. ನಮಸ್ಕಾರ ಮಾಡ್ಕೊಂಬಿಡಿ ನೋಡಿ, ಇಲ್ಲಿ ಮುಂದೆನೇ ಟೊಮೊಟೊ ರಾಶಿ ಹಾಕಿದ್ದಾರೆ. ಬನ್ನಿ, ದೇವಸ್ಥಾನ ಕೂಡ ತೋರಿಸ್ತೀನಿ. ಈ ನಮ್ಮ ಫ್ರೆಂಡ್ ಅವ್ರ ದೇವಸ್ಥಾನ, ಜಾತ್ರೆ ಎಲ್ಲ ಮಾಡ್ತಾರೆ ಇವರು. ನೋಡಿ, ಇವರೇ ಓನಾಗಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರು ಇದು. ಆ ತಾಯಿ ಎಲ್ಲರಿಗೂ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಹಣ್ಣನ್ನೆಲ್ಲ ಈ ಥರ ಉಡ್ಡೆ ಮಾಡಿಬಿಟ್ಟು ಇದರಲ್ಲಿ ಸಪ್ರೇಟ್ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಈ ಥರ ಹುಳ ಬಿದ್ದಿದೆಯಾ, ಈ ಥರ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಯಾವ್ದು ಚೆನ್ನಾಗಿದೆ ಯಾವ್ದು ಕೆಟ್ಟಿದೆ ಅಂತ ಎಲ್ಲ ಸಪ್ರೇಟಾಗಿ ಆರಿಸ್ಬಿಟ್ಟು ಅದನ್ನು ಬಾಕ್ಸ್ ಮಾಡ್ತಾರೆ. ನೋಡಿ, ಬಾಕ್ಸಸ್ ಕೂಡ ಇಲ್ಲಿದೆ. ಈ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೇಚರ್ ಅಂತೂ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಆರಾಮಾಗಿದೆ. ಇಲ್ಲೊಂದು ಸ್ವಲ್ಪ ಅಲಾವಿರ ಗಿಡಗಳಿದೆ, ನಾನು ಇದನ್ನು ತೊಗೊತೀನಿ. ಮನೆ ಹತ್ರ ಕೂಡ ಒಂದು ಎರಡು ಗಿಡ ಇಟ್ಟಿದ್ದೀನಿ ನಾನು, ಇದನ್ನು ಕೂಡ ತೊಗೊತೀನಿ. ನೋಡ್ಬೋದು ಅಲಾವಿರ ಗಿಡ ಸಣ್ಣ ಸಣ್ಣದೆಲ್ಲ ಇದೆ, ಅದನ್ನು ತೊಗೋಬೇಕು ಅಂತ ಬಂದಿದ್ದೀನಿ. ತೊಗೊತೀನಿ, ಇನ್ನೂ ಏನೇನು ಗಿಡ ಸಿಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ರುದ್ರಾಕ್ಷಿ ಗಿಡ ಇದೆ, ಇದನ್ನು ಕೂಡ ತೊಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ಯಾವ ಗಿಡ ಸಿಗುತ್ತೆ ಅಂತ. ಹಾಗೆ ದಾಸವಾಳ, ಇದು ರೆಡ್ ದಾಸವಾಳ ಅನಿಸುತ್ತೆ. ಹೂವು ಬಿಟ್ಟಿಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಲೆಮನ್. ಮೋನಿಕಾ, ಕಟ್ ಮಾಡಿರೋದು ಇದು ನಿಂಬೆಣ್ಣು ಗಿಡ? ಹಾಂ, ಊಣಿದ್ದಾರೆ, ಇವಾಗ ಊಣಿದ್ದಾರೆ. ಇದು ಲೆಮನ್ನು ನಿಂಬೆಹಣ್ಣು, ಚಿಕ್ಕ ಸಸಿ, ಕೆಳಗಡೆ ಎಲ್ಲ ಫುಲ್ ತುಳಸಿ ಇದೆ. ನಿಂಬೆಹಣ್ಣಿನ ಗಿಡ, ಇದಕ್ಕೂ ನಿಂಬೆಹಣ್ಣಿಗೆ ಏನು ಶಕ್ತಿ ಇದೆಯೋ ಈ ಎಲೆ ಕೂಡ ಅಷ್ಟೇ ಆಯುರ್ವೇದ ಶಕ್ತಿ ಇದೆ ಫ್ರೆಂಡ್ಸ್. ನೋಡ್ಬೋದು ನೀವು ನಿಂಬೆಹಣ್ಣಿನ ಎಲೆ. ಇದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದಾಗ್ಬೋದು, ಸ್ನಾನ ಮಾಡಿದಾಗ ಇದನ್ನು ಬಿಸಿನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಫ್ರೆಶ್ ಆಗುತ್ತಂತೆ. ಬನ್ನಿ, ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ. ಹಾಗೇ ಇದು ದಾಸವಾಳ ಗಿಡ, ನನ್ನ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ. ನೋಡಿ, ಇದು ಇದೇನು ಹೂವು? ಹಾಂ, ಗಣೇಶ ಹೂವು ಅಂತಾರೆ ಇದನ್ನು. ಏನೇನೋ ಹೆಸರು ಕರೀತಾರೆ, ಒಂದೊಂದು ಕಡೆ ಒಂದೊಂದು ಹೆಸರನ್ನ ಕರೀತಾರೆ ಈ ಹೂವನ. ಇಲ್ಲಿ ಗಂಧದ ಗಿಡ ಕೂಡ ಊಣಿದ್ದಾರೆ. ಇದು ಗಂಧದ ಗಿಡ ನೋಡ್ಬೋದು, ಚಿಕ್ಕ ಸಸಿ. ಇದು ಒಂಥರ ಫ್ಲವರ್. ದೇವಸ್ಥಾನ ಸುತ್ತ ಡಿಫ್ರೆಂಟ್ ಡಿಫ್ರೆಂಟ್ ಇದಿದೆ. ಸೇ ಹಾಯ್. ನೋಡಿ, ನಮ್ಮ ಬ್ಯಾಚ್ ಎಲ್ಲ ಇಲ್ಲಿದೆ. ಮೋನಿಕಾ, ಗಗನ, ನನ್ನ ಮಕ್ಕಳು ಫುಲ್ ಟೊಮೊಟೊ ಅದು ಇದು ತಿಂದು ಫುಲ್ಲು ಇದಾಗ್ಬಿಟ್ಟಿದ್ದಾರೆ, ರೈತರಾಗ್ಬಿಟ್ಟಿದ್ದಾರೆ. ಇವ್ರದ್ದೇ ತೋಟ, ನಾನು ಇಷ್ಟೊತ್ತು ತೋರಿಸ್ಕೊಂಬಂದು ಈ ತೋಟ ಎಲ್ಲ ಇವಳದೆ. ಇವಳೇ ನನ್ನ ಫ್ರೆಂಡು, ಫ್ರೆಂಡ್ ಅಲ್ಲ ತಂಗಿ. ಹಾಯ್ ಹೇಳಿ. ಹಾಂ, ನೋಡ್ಬೋದು ಇವ್ರದೇ ತೋಟ ಎಲ್ಲ. ಹಂಗೆ ಪಕ್ಕಕ್ಕೆ ಬಂದರೆ ಈ ಥರ ಗಿಡಗಳಿದೆ, ಎಲ್ಲ ತೋರಿಸ್ತಾ ಇದ್ದಾಳೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಾನು ಒಂದು ಸರಿ ಬಂದಿದ್ದೆ, ಬಟ್ ಆದರೆ ಯಾವುದೇ ವಿಡಿಯೋ ನಾನು ಇದು ಮಾಡಲಿಲ್ಲ. ಗಿಡಗಳನ್ನ ತೆಗ್ದಿದ್ದೀನಿ ನೋಡಿ. ಇದು ಇದು ಒಂಥರ ಶೋ ಪ್ಲ್ಯಾಂಟ್. ಇದು ಸಾಮಾನ್ಯವಾಗಿ ದೇವಸ್ಥಾನಗಳ ಹತ್ರ ಎಲ್ಲ ಈ ಥರ ಇಟ್ಟಿರ್ತಾರೆ. ನೀವು ಮನೆ ಹತ್ರ ಉಣ್ಕೋಬೋದು. ಅಂದರೆ ಒಂದು ಸಸಿನ ತೊಗೊಂಡೋದ್ರೆ ಸಾಕು, ಇದು ಅದು ಗಡ್ಡೆ ಥರ, ಕಡ್ಡಿ ಹೂ ಥರ ಈ ಥರ ಇರುತ್ತೆ. ಇದು ಶೋಗೆಲ್ಲ ಫುಲ್ಲು ರೆಡ್ ಇರುತ್ತೆ, ಇದು ತುಂಬ ರೆಡ್ಡು, ಎಲ್ಲೋ ಎರಡೇ ಕಲರ್ ಬರೋದು ಈ ಫ್ಲವರು. ಚೆನ್ನಾಗಿದೆ ನೋಡ್ಬೋದು.
ಮತ್ತು ಇನ್ನೇನಿಲ್ಲ, ಇಲ್ಲಿ ಇಷ್ಟೇ ಪ್ಲ್ಯಾನ್ಸ್ ಇರೋದು. ನಾನು ಮನೆ ಹತ್ರ ಹೋಗಿ ಇನ್ನಷ್ಟು ವಿಡಿಯೋನ ಶೂಟ್ ಮಾಡಿ ಹಾಕ್ತೀನಿ ನಿಮಗೆ. ತೆಂಗಿನ ತೋಟ, ಮಾವಿನ ತೋಟ, ಟೊಮೆಟೊ ತೋಟ, ದೇವಸ್ಥಾನ, ಇಷ್ಟು ಫ್ರೆಂಡ್ಸ್ ಇಲ್ಲಿ. ನೀರಿಗೆ ಕೂಡ ಅನುಕೂಲ ಇದೆ, ಈ ರೀತಿ ಇದೆ. ನಾವೆಲ್ಲ ಹಿಂಗೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಬನ್ನಿ ಇಲ್ಲಿ ಚಿನ್ನ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಸು ನೇಚರ್ ಬಗ್ಗೆ, ರೈತರ ಬಗ್ಗೆ, ಹಳ್ಳಿ ಬಗ್ಗೆ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.